ಮಾತು ನಿಮ್ಗೆ ಹೇಳೋಗ್ತೀನಿ ಸನ್ಮಾನ್ಯ, ನಮ್ಮ ಮಾಜಿ ಸಚಿವರು ಸ್ವಲ್ಪ ಸುಮ್ಮನಿರ್ಬೇಕು ಸರ್. ಇಲ್ಲೊಂದು ಕಮಿಟಿ ಇದೆ, ಇಷ್ಟೆಲ್ಲ ಇದೆ, ನೀರು ಬಿಡೋಕ್ಕೆ ತೀರ್ಮಾನ ಮಾಡ್ತೀವಿ, ಬೆಂಗಳೂರಿನಲ್ಲಿ ಸಭೆ ಮಾಡಿದ್ದೀವಿ, ಅಲ್ಲೋಗೋದು ಪೂಜೆ ಮಾಡೋದು, ನಾನು ನೀರು ತಂದು ಎನ್ನೋದು ಅವ್ರು ಹೇಳ್ತಾರಲ್ಲ. ಇದು ಈ ಥರ ಮಾಡ್ಕೊಂಡು ಹೋದರೆ ಜಿಲ್ಲೆನಲ್ಲಿ ಒಳ್ಳೆ ವಾತಾವರಣ ಇರಲ್ಲ ಅಂತ ದಯಮಾಡಿ ಅವ್ರು ಅರ್ಥ ಮಾಡ್ಕೋಬೇಕು ಅಂತ ನಾನು ನಿಮ್ಮ ಮುಖಾಂತರ ಅವ್ರಿಗೊಂದು ಸಂದೇಶ ಕೊಡ್ತೀನಿ. ಇದೊಂದು ಸರ್ಕಾರ ರೀ, ಅವರಿದ್ರು ಮಾಡ್ತಾರೆ, ನಾವಿದ್ರು ಮಾಡಿದ್ದೀವಿ. ಸುಮ್ಮನೆ ನಾನು ಹೊಡೋಗಿ ಪೂಜೆ ಮಾಡ್ಕೊಂಡು ಕೂತ್ಕೊಂಬಿಟ್ಟು ಅಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡೋರು ನೆನ್ನೆ ಸಿರಾನಲ್ಲಿ, ಅದಕ್ಕೆ ರಿಯಾಕ್ಟ್ ಮಾಡ್ತಾಯಿದ್ದೀನಿ. ದಿಸ್ ಈಸ್ ನಾಟ್ ದಿ ವೇ. ಇವರೆಲ್ಲ ಇದು ಕುಂಡಿಸ್ಕೊಂಡು ನಾವು YCC ಮೀಟಿಂಗ್ ಮಾಡಿದ್ದೀವಿ, ಕಾಂಗ್ರೆಸ್ನವರು ಇದ್ದಾರೆ, JDS ಇದ್ದಾರೆ, BJP ಇದ್ದಾರೆ. ಬೆಂಗಳೂರಿನಲ್ಲಿ ನಾವು ಮೀಟಿಂಗ್ ಮಾಡಿದಾಗ ಇದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಯಾವ ಡೈರೆಕ್ಷನ್ನು ಕೊಟ್ಟಿಲ್ಲ, ಕೊಡೋಕ್ಕೂ ಆಗೋದಿಲ್ಲ. ICC ಮೀಟಿಂಗು ಸ್ಟ್ಯಾಚುಟರಿ ಆಗಿ ನಾವು ಮಾಡಬೇಕು. ಪ್ರತಿ ವರ್ಷ ಇರಿಗೇಷನ್ ಕನ್ಸಲ್ಟೇಟಿವ್ ಕಮಿಟಿ ಮೀಟಿಂಗ್ ಆಗಿ ನೀರು ಬಿಡಬೇಕು, ಬಿಟ್ಟರೆ ಯಾರ್ದು ಅರ್ಜಿ ಮೇಲೆ ಯಾರ್ದು ಪ್ರಭಾವಕ್ಕೆ ಬಿಟ್ಟಿಲ್ಲ. ಈಗೇನು ಅಷ್ಟೊಂದು ಪ್ರಭಾವ ಐತೆ ಅಂತಲೂ ನಾನು ಅವ್ರಿಗೆ ತಿಳ್ಕೊಂಡಿಲ್ಲ. ಬಟ್ ನಮ್ಮ ಜನಪ್ರತಿನಿಧಿಗಳು ಮತ್ತಿಂಥವರೆಲ್ಲ ಈ ಥರ ಹೋಗೋದು, ನಾಲೆ ಪೂಜೆ ಮಾಡೋದು, ನದಿ ಪೂಜೆ ಮಾಡೋದು ಶುರು ಮಾಡಿಬಿಟ್ಟು ಲ್ಯಾಂಡ್ ಆರ್ಡ್ರಿಗೆ ಏನಾದ್ರು ಪ್ರಾಬ್ಲಮ್ ತರುವಂಥ ಸ್ಥಿತಿನ ತರಬಾರ್ದು. ಇದು ಮಾಡಲಿ ಸರ್, ಸಂತೋಷ. ಇದು ನಾವು ಚುನಾವಣೆ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರೋದು, ಸೋತಿದ್ದೀವಿ, ಗೆದ್ದಿದ್ದೀವಿ, ನಾಳೆ ನಮ್ಮ ಮನೆ ಬರ. ಬಟ್ ನಾವ್ಯಾರು ಹೋಗಿ ಹಿಂಗೆ ಮಾಡಿಲ್ಲ. ನಾವು ಎಲ್ಲ ಈ 99 MLP ನಾನಂತೂ ಹೋಗಿ ಯಾವತ್ತು ನೀರು ಬಂದಾಗ ನದಿ ಅಲ್ಲೋಗಿ ಪೂಜೆ ಮಾಡಿ ನಾನು ಬಿಡಿಸ್ತೆ ಅಂತ ಅನ್ನಿಸ್ತಿದ್ವಿ. ಅವತ್ತು ಯಾವ ಸರ್ಕಾರ ಇದೆ ನಿರ್ಧಾರ ತಗೊಂಡಿರ್ತಾರೆ ಬಿಟ್ಟಿರ್ತಾರೆ ಅಂತ ಒಪ್ಕೊಳ್ಳೋಷ್ಟು ತಗೋಬೇಕು. ನಿಮ್ದೇನಾರು ಹೇಳಂಗಿದ್ದು ಹೇಳಿ, ಇಲ್ಲ ಇಲ್ಲ ನಾನು ನೀರು ಬಿಡಿಸ್ತೆ ಅಂತ ಹೇಳೋದು, ಅಲ್ಲೊಂದು ಎತ್ತು ಕಟ್ಟೋದು, ಇದನ್ನೇನಾದ್ರು ಜಿಲ್ಲೆಯಲ್ಲಿ ಜಾಸ್ತಿ ಮಾಡಬಾರ್ದು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವ್ರನ್ನ. ಅವರು ಈಸ್ ಎ ಮೆಚೂರ್ಡ್ ಪಾಲಿಟಿಷಿಯನ್, 2-3 ಮಿನಿಸ್ಟರ್ ಆಗಿದ್ದವರು ಈ ಥರ ವರ್ತನೆಗಳನ್ನ ಮಾಡಿದರೆ ಸುಮ್ಮನೆ ಪ್ರಚೋದನೆ ಮಾಡ್ದಂಗೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ನಾನು ಉಪಚುನಾವಣೆಗೆ ಮಾಡೋರು ಯಾತಕ್ಕೆ ಮಾಡೋರು, ಅವ್ರ ಮುಖ್ಯಮಂತ್ರಿ ಕಾಗದ ಕೊಡೋ ಅಧಿಕಾರ ಅವ್ರಿಗಿದೆ. ಒಂದು ನಾವೊಂದು ಕಮಿಟಿ ಕಾನ್ಸ್ಟಿಟ್ಯೂಷನಲಿ ಕಾನ್ಸ್ಟಿಟ್ಯೂಟೆಡ್ ಕಮಿಟಿ ಮೀಟಿಂಗ್ ತಗೊಂಡು ನೀರು ಬಿಟ್ಟರೆ ನಾನು ಬಿಡಿಸ್ತೆ ಅಂದರೆ ಆ ಕಮಿಟಿ ಗೌರವ ಏನಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಬೆಂಗಳೂರಲ್ಲಿ ಮಾಡಿದ ತೀರ್ಮಾನಕ್ಕೇನು, ನಾವೆಲ್ಲ ಮಿನಿಸ್ಟರ್ಗಳಾಗಿರೋದಕ್ಕೆ ಏನು ಗೌರವ, ಮತ್ತು ನಾವ್ಯಾಕೆ ಇಲ್ಲಿ ಮೀಟಿಂಗ್ ಮಾಡಬೇಕಾಗಿತ್ತು, ಈಗ ನೀರು ಬಿಟ್ಟಿದ್ದೀವಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಕಾಗದಕ್ಕೆ ಯಾರಾದರೂ ನೀರು ಬಿಡೋದ್ರೆ ನಾವೆಲ್ಲ ಯಾಕೆ ಇರ್ಬೇಕಪ್ಪ ಇನ್ನಿಲ್ಲಿ? ರಾಜಕೀಯ ಮಾಡೋದು ಒಳ್ಳೇದಲ್ಲ. ಜನಗಳು ಯಾರು ದಡ್ಡರಲ್ಲ, ಯಾರಿಗೆ ಅಧಿಕಾರ ಇದೆ, ಯಾರು ತೀರ್ಮಾನ ತಗೊಳ್ಳಿಕ್ಕೆ ಸಮರ್ಥ ಇದ್ದಾರೆ, ಯಾರು ತೀರ್ಮಾನಕ್ಕೆ ಸರ್ಕಾರ ಸ್ಪಂದ್ ಆಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲದ ಜನ ಯಾರಾದರೂ ಸಿರಾದಲ್ಲಿ ಚಿಕ್ಕನಾಗಿಳಿದಾರಾ? ಹಾಗಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು, ನನಗೆ ಕೆಟ್ಟ ಮಾತಾಡೋದು ಬೇಡ. ಇಂಥವೆಲ್ಲ ಹೆಚ್ಚು ಮಾಡ್ಕೊಂಡು ಹೋಗೋದು ಯಾರಿಗೂ ಒಳ್ಳೇದಲ್ಲ.